ಕರ್ನಾಟಕಕ್ಕೆ ಸ್ವಾಗತ. ನಾನು ವಿದ್ಯಾಶ್ರೀ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಕೋಪ ನಿಜವಾಗಿಯೂ ಯಾರ ಮೇಲೆ ಎನ್ನುವುದೇ ಈಗ ರಾಜಕೀಯ ವಲಯದಲ್ಲಿ ಚರ್ಚೆಯ ವಸ್ತುವಾಗಿ ಬಿಟ್ಟಿದೆ. ಲೋಕಸಭೆ ಚುನಾವಣೆಯ ಮತದಾನದ ನಂತರ ಆರಂಭಗೊಂಡ ಜಾರಕಿಹೊಳಿ ಸಹೋದರರ ಕದನವು ವೈಯಕ್ತಿಕ ಮತ್ತು ಅಧಿಕಾರಕ್ಕಾಗಿ ಇರಬಹುದು ಎಂದು ಕೆಲವರು ಭಾವಿಸಿದ್ರು. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮದವರ ಮುಂದೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಅಳಿಯ ಅಂಬಿರಾವ್ ಪಾಟೀಲರ ಹೆಸರು ಉಲ್ಲೇಖ ಮಾಡಿದ್ದನ್ನು ಗಮನಿಸಿದ್ರೆ ಕದನದ ದಿಕ್ಕು ಬೇರೆಯೆಡೆಗೆ ತಿರುಗುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸುತ್ತಿವೆ. ಹೌದು, ಲೋಕಸಭೆ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ರಮೇಶ್ ಹೆಸರನ್ನು ಪ್ರಸ್ತಾಪಿಸಿ ಅವರು ಕಾಂಗ್ರೆಸ್ನಿಂದ ದೂರವಿದ್ದು ಬಿಜೆಪಿ ಜೊತೆ ಸಖ್ಯ ಹೊಂದಿದ್ದಾರೆಂದು ಹೇಳಿದರು. ಕೊನೆಗೆ ರಮೇಶ್ ಜಾರಕಿಹೊಳಿ ವಿರುದ್ಧ ಶಿಸ್ತು ಕ್ರಮಕ್ಕೆ ಜಿಲ್ಲಾ ಸಮಿತಿ ಶಿಫಾರಸು ಮಾಡಿದೆ ಎಂದು ಹೇಳಿ ಉರಿಯುವ ಬೆಂಕಿಗೆ ತುಪ್ಪ ಸುರಿದಿದ್ರು. ಇದಕ್ಕೆ ಪ್ರತ್ಯುತ್ತರವಾಗಿ ಉತ್ತರ ನೀಡಿದ ರಮೇಶ್ ಜಾರಕಿಹೊಳಿ, ತಾಂತ್ರಿಕ ಕಾರಣದಿಂದ ನಾನು ಕಾಂಗ್ರೆಸ್ನಲ್ಲಿದ್ದೇನೆ, ಪಕ್ಷ ಬಿಡುವುದು ಗ್ಯಾರಂಟಿ ಎನ್ನುವ ಮಾತುಗಳನ್ನು ಆಡಿದ್ರು. ಇಷ್ಟು ಸಹೋದರರ ಕಥನದಲ್ಲಿ ಕೇಳಿ ಬಂದ ಮಾತುಗಳಾಗಿದ್ವು. ಆದರೆ ಕೊನೆ ಕೊನೆಗೆ ಸಚಿವ ಸತೀಶ್ ಜಾರಕಿಹೊಳಿ ನೇರವಾಗಿ ರಮೇಶ್ ಜಾರಕಿಹೊಳಿ ಅವರ ಅಳಿಯ ಅಂಬಿರಾವ್ ಪಾಟೀಲರ ಹೆಸರನ್ನು ಪ್ರಸ್ತಾಪಿಸಿ ಒಂದಿಷ್ಟು ಕಾಲದ ಸತ್ಯ ಸಂಗತಿಗಳನ್ನ ಬಯಲಿಗೆ ಹಾಕಿದ್ದನ್ನು ಗಮನಿಸಿದ್ರೆ ನಿಜವಾಗಿಯೂ ಅವರ ಸಿಟ್ಟು ಯಾರ ಮೇಲೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಅಂಬಿರಾವ್ ಪಾಟೀಲ್ ಕಳೆದ ಹತ್ತು ಹಲವು ವರ್ಷಗಳಿಂದ ರಮೇಶ್ ಜಾರಕಿಹೊಳಿ ಅವರ ಜೊತೆ ಗೋಕಾಕ್ದಲ್ಲಿಯೇ ಇರುತ್ತಾರೆ. ಆಗ ಏನೂ ಇಲ್ಲದ ಈ ಆರೋಪದ ಮಾತುಗಳು ಈಗ ಏಕೆ ಒಮ್ಮೆಲೆ ಬಹಿರಂಗಗೊಂಡವು ಎನ್ನುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಹಾಗೆ ನೋಡಿದ್ರೆ ರಮೇಶ್ ಜಾರಕಿಹೊಳಿ ಜಿಲ್ಲಾ ಮಂತ್ರಿಯಾಗಿದ್ದಾಗ ಲಖನ್ ಜಾರಕಿಹೊಳಿ ಕ್ಷೇತ್ರದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ರು ಎನ್ನುವ ಮಾತು ಗೋಕಾಕ್ ವಲಯದಲ್ಲಿ ಚಾಲ್ತಿಯಲ್ಲಿತ್ತು. ಆದರೆ ಅದರಲ್ಲಿ ಈಗ ಅಂಬಿರಾವ್ ಪಾಟೀಲರ ಹೆಸರು ಹೇಗೆ ಸೇರಿಕೊಂಡಿತು ಎನ್ನುವುದು ಪ್ರಶ್ನಾರ್ಥಕವಾಗಿದೆ. ಇದು ಈ ಕ್ಷಣದ ಸುದ್ದಿ. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕರ್ನಾಟಕ.